ಹಾಯ್ ಎವ್ರಿವನ್, ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. 6ನೇ ಕಂತು ಮತ್ತು 7ನೇ ಕಂತು ಪಡೆಯೋದಕ್ಕೆ ಈ ಕೆಲಸ ಕಡ್ಡಾಯ. ಹೊಸದಾಗಿ ಅಪ್ಡೇಟ್ ಬಂದಿದೆ, ಕುಯ್ಯೆಲ್ಲ ಎಳೆಯಲ್ಲ, ನಿಮಗೆ ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀವಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸರ್ಕಾರ ಒಂದು ಹೊಸ ಉಪಕ್ರಮಗಳು ಕೈಗೊಂಡಿದೆ. ಇಲ್ಲಿ ಯಾರು ಅರ್ಹ ಮತ್ತು ಫಲಾನುಭವಿ ಮಹಿಳೆಯರು ಇರ್ತಾರೆ ಅವರಿಗೆ ಅವರ ಖಾತೆಗೆ ಅಮೌಂಟ್ ಹೋಗಬೇಕಂದ್ರೆ ಈ ಹೊಸ ಇನಿಷಿಯೇಟಿವ್ ಕೈಗೊಂಡಿದ್ದು ಸುಳ್ಳಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಮೊದಲು ಆಧಾರ್ ಸೀಡಿಂಗ್, ಅದೇ ರೀತಿ ರೇಷನ್ ಕಾರ್ಡ್, ಈ KYC ಎರಡು ಕೂಡ ಕಡ್ಡಾಯ. ನಾವು ಪದೇ ಪದೇ ಹೇಳ್ತಾ ಬಂದಿದ್ವಿ, ಅದನ್ನು ಮಾಡಿಸ್ಕೊಂಡಿದ್ದೀರ ಅನ್ಕೋತೀನಿ, ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಇದರ ಜೊತೆಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕ್ಯಾಂಪ್ ಕೂಡ ಮಾಡಿದ್ರು, ಅಲ್ಲಿ ಕೂಡ ನಿಮ್ಮ ಸಮಸ್ಯೆಗಳನ್ನೆಲ್ಲ ಕೂಡ ಕೇಳಿದ್ರು, ಅಲ್ಲೂ ಕೂಡ ಸಾರ್ಟ್ ಔಟ್ ಮಾಡ್ಕೊಂಡ್ರು ಅನ್ಕೋತೀನಿ. ಮಹಿಳೆಯರು ಸಮಸ್ಯೆನ ಬಗೆಹರಿಸಿಕೊಂಡ್ರು ಅನ್ಕೋತೀನಿ. ಈ ಎಲ್ಲ ಸಮಸ್ಯೆಗಳನ್ನು ಹೊರತುಪಡಿಸಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗದಿರೋಕ್ಕೆ ಮತ್ತೊಂದು ಕಾರಣ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಕಾರಣವನ್ನು ನೀವು ಸಾರ್ಟ್ ಔಟ್ ಅಥವಾ ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಹಣ ಕೂಡ ಬರ್ತದೆ. ಇಲ್ಲಿ ಮೇಜರ್ ಆಗಿ ಡೀಟೇಲ್ ಆಗಿ ಕೇಳಿಸ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ತೆರಿಗೆ ಪಾವತಿ ಮಾಡದೇ ಇರುವುದಕ್ಕೆ ದೃಢೀಕರಣ ಪ್ರಮಾಣ ಪತ್ರ ಗ್ಯಾಪ್ ನೋಡ್ಕೊಳ್ಳಿ. ಯಾರಾದರೂ ಇನ್ ಕೇಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಬರ್ತೀರಾ, ಅದೇ ರೀತಿ ನಿಮಗೆ ಬಂದಿಲ್ಲ ಅಂದರೆ ನಿಮಗೆ ರೀಸನ್ ಇದೆ ಆಗಿದ್ದರೆ, ಇಲ್ಲಿ ಏನಂದರೆ ಪ್ರಮುಖ ಮಾನದಂಡ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರುವ ಮಹಿಳೆಯರಿಗೆ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಮಾನದಂಡದಿಂದ ಸಾಕಷ್ಟು ಮಹಿಳೆಯರಿಗೆ ಗೊತ್ತಿಲ್ಲದೇನೋ ಸಮಸ್ಯೆ ಆಗಿದೆ. ಈ ರೀತಿ ತಿರಸ್ಕಾರ ಮಾಡಿರೋರಿಗೆ 20-30 ಸಾವಿರ ಅರ್ಜಿ ಕೂಡ ತಿರಸ್ಕಾರವಾಗಿದ್ದಾವೆ, ಮಹಿಳೆಯರು ಲಿಸ್ಟ್ನಲ್ಲಿ ಕೂಡ ಸೇರಿಕೊಂಡಿದ್ದಾವೆ. ಹಾಗಾಗಿ ನಿಮ್ಮ ಹೆಸರು ಇದ್ದರೆ ತಕ್ಷಣ ನೀವು ಆದಾಯ ತೆರಿಗೆ ಪಾವತಿ ಮಾಡುವವರಲ್ಲ ಎಂದು ದೃಢೀಕರಣ ಪ್ರಮಾಣ ಪತ್ರ ಹತ್ತಿರದ ಹೋಗಿ ಶಿಶು ಅಭಿವೃದ್ಧಿಗೆ ಇಲಾಖೆಗೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಲ್ಲ ಅಂತೇಳಿ ನೀವು ಅದೊಂದು ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಹತ್ತಿರದ ಶಿಶು ಇಲಾಖೆಗೆ ಸಲ್ಲಿಸಬೇಕು. ಅಲ್ಲಿಂದ ನಿಮಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಪ್ರಮಾಣ ಪತ್ರವನ್ನು IT ಪಾವತಿರದ ಲಿಸ್ಟಿಂದ ನಿಮ್ಮ ಹೆಸರನ್ನು ತೆಗೆದು ಹಾಕ್ತದೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ನಿಮ್ಮದು ಲಿಸ್ಟಲ್ಲಿ IT ಅಂದರೆ ನಿಮ್ಮದು ರಿಟರ್ನ್ ಇನ್ಕಮ್ ಟ್ಯಾಕ್ಸು ಪೇ ಮಾಡೋ ಲಿಸ್ಟಲ್ಲಿ ಇದ್ದರೆ ಅದನ್ನು ತೆಗೆದಾಕ್ತಾರೆ. ನೀವು ಹೋಗಿ ಲೆಟ್ರನ್ನು ಬಂದುಬಿಟ್ಟು ಶಿಶು ಅಭಿವೃದ್ಧಿ ಇಲಾಖೆಗೆ ಕೊಡಬೇಕು ಅಂತ ಹೇಳಿದ್ದಾರೆ. ನಂತರ ನಿಮಗೆ ತೆಗೆದಾಕ್ತಾರೆ ಲಿಸ್ಟಲ್ಲಿ, ಆಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿ ಅಮೌಂಟ್ ಕೂಡ ಬರಲಾಗುವುದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಕ್ಯಾಪ್ ನೋಡ್ಕೊಳ್ಳಿ, ಯಾರಿಗೆ ಈ ರೀತಿ ಆಗಿದೆ ಅವರು ಬೇಗ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.